ವೀಕ್ಷಕ ಬಾಂಧವರಲ್ಲಿ ನನ್ನ ಅನಂತ ನಮಸ್ಕಾರಗಳು. ನಾನು ಸಂಗೈಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದರವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಅದೇ ನುಗ್ಗಿ ಸೊಪ್ಪಿಂದು ಔಷಧದ ಗುಣ ಹೇಳ್ತೀನಿ. ಇವತ್ತು ಅದರೊಳಗೆ ಏನಪ್ಪ ಅಂದರೆ ಕೂದಲು ಆರೋಗ್ಯಕ್ಕೆ, ಹೃದಯ ಸಮಸ್ಯೆಗಳಿಗೆ ಮತ್ತು ಮೂಳೆಗಳ ಆರೋಗ್ಯಕ್ಕೆ, ಈ ಮೂರು ವಿಷಯದ ನಿಮಗೆ ಇವತ್ತು ತಿಳಿಸ್ತೀನಿ. ಏನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಊರಿಗೆ ತುಂಬಬೇಕು. ನನಗೆ ತುಂಬ್ತೀರಲ್ಲ, ತುಂಬ್ರಿ. ಹಾಂ, ಎಸ್, ಕೂದಲಿನ ಆರೋಗ್ಯಕ್ಕೆ ಏನು ಮಾಡಬೇಕಪ್ಪ ಅಂದರೆ ಎಲೆಗಳನ್ನು ನುಗ್ಗಿ ಸೊಪ್ಪಿನ ಎಲೆಗಳನ್ನು ನೀರಿಗೆ ಹಾಕಿ ಕಿವುಚಿ ಏನು ತಲೆ ಹಚ್ಚಿಕೊಂಡು ಅರ್ಧ ಗಂಟೆಯಿಂದ ಒಂದು ಗಂಟೆ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ಆರೋಗ್ಯಕರವಾದ ಕೂದಲು ನಿಮ್ಮದಾಗುತ್ತವೆ. ಸರಳ ಐತ್ರಿ, ಇದು ಏನು ಹೇಳ್ರಿ? ಎಲೆಗಳನ್ನು ನೀರಿಗೆ ಹಾಕಿ ಕಿವುಚಬೇಕು, ಕೈಗೆ ಹಿಂಗೆ ಬಾಟಲ್ ಒಂದು ಬೌಲ್ನಾಗ ಹಾಕಿ ಕಿವುಚಿ ಕಿವುಚಿ ಪೇಸ್ಟ್ ತಯಾರಾಗ್ತಾರೆ. ನೆನೀತೈತಿ, ನೆನ್ನೆ ಪೇಸ್ಟ್ ಆಗುತ್ತೆ. ಆ ಪೇಸ್ಟ್ ತಲೆಗೆ ಕೂದಲಿಗೆ ತಲೆಗೆ ಎಲ್ಲ ಇದಕ್ಕೆ ಹೋಗೋ ತನಕ, ಬಾಡಿಗೆ ಹೋಗೋ ತನಕ, ಕೂದಲು ಬಾಡಿಗೆ ಹೋಗೋ ತನಕ ಹಚ್ಚಿ ಇದನ್ನು ಹೇರ್ ಪ್ಯಾಕ್ ಅಂತಾರಲ್ಲ, ಆ ಥರ ಪ್ಯಾಕ್ ಮಾಡಿ ಮಾಡಿದ್ರೆ ಇದು ಹಾಕಿ ಒಂದು ಅರ್ಧ ತಾಸು ತಾಸು ಬಿಟ್ಟು ಅದು ಆ ಕಡೆ ಅದ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಬಿಟ್ಟು ತಲೆ ತೊಳ್ಕೊಂಡ್ರೆ ಏನ್ರಿ ಆರೋಗ್ಯಕರವಾದ ಕೂದಲು ನಿಮ್ಮದಾಗುತ್ತವೆ. ಏನ್ರಿ ಹೃದಯ ಸಮಸ್ಯೆಗೆ ಅಂಥೇಳಿನಿ, ಹೃದಯ ಸಮಸ್ಯೆಗೆ ನುಗ್ಗಿ ಸೊಪ್ಪಿನ ಸೇವನೆಯಿಂದ ಕೊಬ್ಬಿನ ಅಂಶಗಳು ಹೀರಿಕೊಂಡು ರಕ್ತನಾಳಗಳು ಬ್ಲ್ಯಾಕ್ ಆಗುವುದನ್ನು ತಡೆಯುತ್ತದೆ. ಹೂವು ಸೊಪ್ಪು ಕನಿಷ್ಠ ವಾರಕ್ಕೊಮ್ಮೆಯಾದರೂ ಸೇವಿಸುವುದರಿಂದ ಹೃದಯ ರೋಗದ ಸಮಸ್ಯೆ ದೂರವಾಗುತ್ತದೆ. ಸೊಪ್ಪು ಹೂವು ಅಥವಾ ಕಾಯಿ ಇದನ್ನು ಸೇವಿಸುವುದರಿಂದ ವಾರಕ್ಕೊಮ್ಮೆ ಕನಿಷ್ಠ ಸೇವನೆ ಮಾಡಬೇಕಂತ ನಮ್ಮ ಪ್ರೋಟೀನ್ ಬೇಕು, ಅದು ಬೇಕು, ಇದು ಬೇಕು, ಟಿ ವಿ ಒಳಗೆ ಎಡವಟ್ಟಿಗೆ ತೋರ್ತಾರೆ, ಅದನ್ನು ನೋಡಿ ಆ ಡಬ್ಬಿ ಈ ಡಬ್ಬಿ ತರಿಸ್ತಿರ್ತೀವಿ ನಾವು. ಅದ್ರ ಬಾಡುವಲ್ಲಿ ನುಗ್ಗಿ ಸೊಪ್ಪು ಹೂವು ಸೇವನೆ ಮಾಡಿರಿ. ಇದನ್ನು ಮಾಡೋದ್ರಿಂದ ಏನ್ರಿ ಹೃದಯ ಸಮಸ್ಯೆ, ಹೂವು ಬ್ಲ್ಯಾಕ್ ಬ್ಲ್ಯಾಕೇಜ್ ಆಗೈತಿ, ಹಾರ್ಟ್ ಆಗಿ ಇದಾಗೈತಿ ರೀ, ಎಂಥ ಪ್ಲಾಸ್ಟಿಕ್ ಮಾಡಿಸ್ಬೇಕ್ರಿ, ಇದು ಮಾಡಿಸ್ಬೇಕ್ರಿ, ಸ್ಟಂಟ್ ಹಾಕಿಸ್ಬೇಕ್ರಿ ಅಂತ ಅಡ್ಡಾಡ್ತಿರ್ತಾರೆ. ಅದು ಏನೂ ಬೇಕಾಗಿಲ್ಲಪ್ಪ. ನುಗ್ಗಿ ಸೊಪ್ಪನ್ನ ನೀವು ಇದನ್ನು ಸೇವನೆ ಮಾಡಿದ್ರೆ ವಾರಕ್ಕೊಮ್ಮೆ, ಕನಿಷ್ಠ ವಾರಕ್ಕೊಮ್ಮೆ. ಈ ಕಾಯಿಪಲ್ಲೆ ತರ್ತೀರಿ, ಅದ್ರ ಬದಲು ಇದು ತೊಪ್ಪು ತೊಪ್ಪರಿ ತಿನ್ನಿರಿ. ಒಲ್ಲೆ ಇದಾಗ ಅಣ್ಣಗೆ ಹೇಳಿದ್ದಲ್ಲ, ಅವ್ರ ಅವ್ರ ಕಡೆ ಔಷಧ ಸಿಗ್ತೈತೆ, ಅದು ಪೌಡರ್ ಸಿಗ್ತೈತೆ, ತೊಗೊಂಬಂದು ಪಲ್ಯದಾಗ ಹಾಕ್ಕೊಂಡು ಮಿಕ್ಸ್ ಮಾಡಿ ಸಾರಿಗೆ ಹಾಕ್ರಿ, ಪಲ್ಯಕ್ಕೆ ಹಾಕ್ರಿ, ಅದಕ್ಕೆ ಹಾಕಿ ತಿನ್ನಿರಿ. ಒಟ್ಟು ನಿಮ್ಗೆ ವಾರಕ್ಕೊಮ್ಮೆ ಹೊಟ್ಟೆ ಸೇರ್ಬೇಕಲ್ಲ, ಸೇರಿದ್ರಂದ್ರೆ ಹೃದಯ ಸಮಸ್ಯೆ ದೂರ ಆಗ್ತೈತೆ. ಮೂಳೆಗಳು ಆರೋಗ್ಯಕ್ಕೆ, ನಮ್ಮ ಮೂಳೆಗಳು ವಯಸ್ಸಾದಂಗೆಲ್ಲ ಸೌಕಳಿ ಹಾಕಲು ಈಗ ಮಿಷನ್ ಅಂಥ ಮಿಷನ್ನ ಸೌಕಳಿ ಹಾಕೈತೆ. ಹೌದಲ್ಲ, ಕೆಬ್ಬಣ ಕೆಬ್ಬಣ ಮಿಷನ್ ಇರ್ತಾವೆ, ಸ್ಟೀಲ್ ಮಿಷನ್ ಇರ್ತಾವೆ, ಅಂಥ ಮಿಷನರಿನ ಸೌಕಳಿ ಹಾಕವು. ಅವು ಎಣ್ಣೆ ಹಾಕಿ ಗಿರೀಸ್ ಹಾಕಿ ಎಲ್ಲ ಮಾಡಿದ್ರು ಸೌಕಳಿ ಹಾಕೋವಿಲ್ಲ. ಹಿಂಗೆ ನಮ್ಮ ದೇಹ ಒಂದು ವಯಸ್ಸಿಗೆ ಬೆಳೀತಿತ್ತು, 25 ವರ್ಷ ಹಂಗೆ ಬೆಳೀತಿತ್ತು ಅಂತ ಇಟ್ಕೊಂಡು ಮುಂದೆ 75 ವರ್ಷ ಅಂದರೆ 100 ಇಯರ್ಸ್ ಲೆಕ್ಕ ಹಾಕಿದರೆ ಮುಂದೆ 75 ವರ್ಷ ಅದು ಬೆಳಿಬೇಕು ನೆಡಿಬೇಕಾತಂದ್ರೆ ಏನಾಗತ್ತೆ ರೀ ಅಂದರೆ ಸೌಕಳಿ ಹಾಕತಿ ಮಿಷನ್. ಅದಕ್ಕೆ ಆ ಮಿಷನ್ ಸೌಕಳಿ ಆಗಬಾರ್ದಪ್ಪ ಅನ್ನೋದಕ್ಕೆ ಏನು ಮಾಡ್ಬೇಕಂದ್ರೆ ನುಗ್ಗೆ ಸೊಪ್ಪಡ ಸಹಕಾರಿಯಾಗಿದೆ. ಹಾಲಿನಿಗಿಂತ 4 ಪಟ್ಟು ಕ್ಯಾಲ್ಸಿಯಂ ಇರ್ತೈತೆ ಬಂದಿರ್ತದೆ. ನುಗ್ಗೆ ಸೊಪ್ಪಿನ ರಸ 1-2 ಟೇಬಲ್ ಚಮಚ ಅಷ್ಟ 1 ಗ್ಲಾಸ್ ದೇಶಿ ಹಸುವಿನ ಹಾಲಿನೊಂದಿಗೆ ಸೇವಿಸುವುದರಿಂದ ಮೂಳೆಗಳು ಗಟ್ಟಿಯಾಗುತ್ತವೆ. ಎಂಥ ಅದ್ಭುತ ಐತೆ ನೋಡ್ರಿ, ಸುಳ್ಳು ಹಾಲಿಗೆ ಹೋಗಿ ಇಟ್ಟು ಹೆಣ್ಣು ಪೇನ್ ಐತ್ರಿ, ಎಲ್ಬು ಕಿತ್ತೆ ಎಲ್ಲ ಹೋಗಿಬಿಟ್ಟೈತೆ, ಪಾಳ ಪಾಳ ಬರಿತಾವೆ ಈಗ ಎರಡು ಹೌದಲ್ಲ, ಸುಮ್ಮನೆ ಬಡದ್ರೆ ಗಾಡಿ ಬಡದ್ರೂ ಬರಿತವೆ, ನೋವು ಆಗುತ್ತೆ ಎಲ್ಬು ಇದು ಕಟ್ ಆಗಿಬಿಡ್ತೈತೆ ಅಂಥದ್ದೆಲ್ಲ ಆಗ್ತೈತೆ. ಅದ್ರ ಬದಲಿ 1 ಅಥವಾ 2 ಚಮಚೆ ಟೇಬಲ್ ಚಮಚೆ ಸಣ್ಣ ಚಮಚೆ 1 ಗ್ಲಾಸ್ ದೇಶಿ ಹಸುವಿನ ಹಾಲು ಹಾಕ್ಕೊಂಡು ಇದನ್ನು ಪೌಡರ್ ಹಾಕ್ಕೊಂಡು 1-2 ಚಮಚೆ ಹಾಕ್ಕೊಂಡು ಸೇವನೆ ಮಾಡಿದ್ರೆ ಅಂದರೆ ಏನು ನುಗ್ಗೆ ಸೊಪ್ಪಿನ ರಸ ನಿಮಗೆ ಪ್ರೆಸ್ ಸಿಕ್ಕರೆ ರಸ ಹಾಕೋರಿ, ಇಲ್ಲ ಪೌಡರ್ ಹಾಕೋರಿ 1 ಚಮಚೆ ನುಗ್ಗೆ ಸೊಪ್ಪಿನ ಪೌಡರು ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಮೂಳೆಗಳು ಗಟ್ಟಿಯಾಗುತ್ತವೆ. ಅದ್ಭುತವಾದಂಥ ಸ್ಟೀಲ್ ಆದಂಗೆ ಆಗುತ್ತೆ ಬಾಡಿ,
ಏನು ರೀ ಟೋಡೆಲ್ ಬಿಡೋ ಒಂದು ನೋಯ್ ಅಂತಿರ್ತಾರಲ್ಲ ಹಂಗೆ ಅಕ್ರಿ ಅಥವಾ ವಯಸ್ಸಾದಂಗೆಲ್ಲ ಮೂಳು ಸವಕಳಿ ಆಗಿರ್ತವೆ ಆ ಮೂಳು ಸವಕಳಿ ಆಗೋದನ್ನು ಸವಕಳಿ ಆಗೋದು ನಿಂತಿರ್ತೈತಿ. ಇಂಥ ಒಳ್ಳೆ ಅದ್ಭುತ ಔಷಧ ಹೇಳೀನಿ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೀರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟೆ ಹಾಕಿನಿ. ಅಲ್ಲಿವರೆಗೂ ಶರಣು ಶರಣಾರ್ಥಿಗಳು.